जेडीएस भद्रकोटे भेदिसलु बीजेपी इंदा मोदी अस्त्रवन्ना प्रयोग माडलागता इदे। मार्च 11 के सक्करे नाडिनल्ली नमोमेनिया शुरुवागलिदे। मार्च 11 के सक्करे नाडिगे नरेंद्र मोदी अवरु आगमिसलिदारे। मार्च 11 रंदु मंड्यदल्ली बृहत् समावेशक्के सिद्धतेयन्न माडिकोळ्ळलागिदे। मैसूरु बेंगळूरु दशपथद हेद्दारियन्न ई संदर्भदल्ली नरेंद्र मोदी अवरु उद्घाटने माडलिदारे। ಅದೇ ದಿನ ಹೈವೇಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ। ಇದೇ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಹಳೆ ಮೈಸೂರು ಭಾಗದ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿದೆ। ಸಮಾವೇಶದ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಮತಪೇಟೆಯನ್ನು ನಡೆಸಲಿದ್ದಾರೆ। ಈಗಾಗಲೇ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಆಗಮಿಸಿದ್ರು। ಈ ಭಾಗದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತದ್ದು ಇವರ ಉದ್ದೇಶ। ಹಾಗಾಗಿ ಈಗ ಮೊದಲ ಬಾರಿಗೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಮಂಡ್ಯ ಜಿಲ್ಲೆಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು। ಹಳೆ ಮೈಸೂರು ಭಾಗದ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿರುವಂತ ವಿಚಾರ ಹೊಸದೇನಲ್ಲ। ಈಗಾಗಲೇ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು, ಆ ಭಾಗದ ಜನರನ್ನ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರು। ಈಗ ನರೇಂದ್ರ ಮೋದಿ ಅವರು ಮಾರ್ಚ್ 11 ಕ್ಕೆ ಮಂಡ್ಯಕ್ಕೆ ಆಗಮಿಸಿದ್ದಾರೆ। ಬೃಹತ್ ಸಮಾವೇಶವನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ। ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ, ಸಂಪರ್ಕದಲ್ಲಿದ್ದಾರೆ ಬಾಲಕೃಷ್ಣ। ಏನೇ ಆದರೂ ಕೂಡ ಈಗ ಮಂಡ್ಯವನ್ನ ವಶಪಡಿಸಿಕೊಳ್ಳಬೇಕು, ಹಳೆ ಮೈಸೂರು ಭಾಗವನ್ನ ವಶಪಡಿಸಿಕೊಳ್ಳೋದು ಬಿಜೆಪಿಯ ಪ್ರಮುಖವಾದಂತಹ ಒಂದು ಟಾರ್ಗೆಟ್। ಈಗಾಗಲೇ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ರು, ಈಗ ನರೇಂದ್ರ ಮೋದಿ ಅವರು ಆಗಮಿಸುತ್ತಿದ್ದಾರೆ। ಇದೆಲ್ಲ ಉದ್ದೇಶ ಇರುವಂತದ್ದು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸಬೇಕು ಅನ್ನುವಂತದ್ದು। ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ರಜನಿ, ಏನಂದ್ರೆ ಈ ಹಳೆ ಮೈಸೂರು ಭಾಗ ಜೆಡಿಎಸ್ ನ ಭದ್ರಕೋಟೆ ಅಂತಾನೆ ಹೇಳ್ಬೋದು, ಆದ್ರೆ ಈಗ ಆ ಭದ್ರಕೋಟೆನ ನಾವು ಭೇದಿಸ್ತೀವಿ, ಇದು ಕಮಲ ಹರಡಿಸ್ತೀವಿ ಅನ್ನೋ ರೀತಿಲಿ ಬಿಜೆಪಿ ತನ್ನ ಒಂದು ಇಂಪ್ರೂವ್ಮೆಂಟ್ ನ ತೋರಿಸ್ತಾ ಇರುವಂತದ್ದು ಅಂದ್ರೆ ಏನಿತ್ತು ಇಲ್ಲಿವರೆಗೆ ಸಂಘಟನೆ, ಅದು ಸಂಘಟನೆನ ಈಗ ಹೆಚ್ಚು ಬಲ ಪಡಿಸ್ಕೊಂಡು ಹೋಗ್ತಾ ಇರುವಂತದ್ದು, ಮತ್ತೆ ರಾಜ್ಯದ ಅಲ್ಲದೆ ರಾಷ್ಟ್ರ ನಾಯಕರುಗಳು ಕೂಡ ಬಂದು ಇಲ್ಲೆಲ್ಲ ಒಂಥರ ಆಗ್ಲೇ ಚುನಾವಣಾ ಕ್ಯಾಂಪೇನ್ ಮಾಡ್ತಾ ಇರೋ ರೀತಿಲಿ ನಡೀತಾ ಇರುವಂತದ್ದು। ಈಗಾಗ್ಲೇ ಅಮಿತ್ ಶಾ ಅವರು ಬಂದು ತಮ್ಮ ವರ್ಚಸ್ಸನ್ನ ತೋರಿಸಿ ಈಗಾಗ್ಲೇ ಮತಪೇಟೆ ಪ್ರಾರಂಭ ಮಾಡಿದ್ರು। ಈಗ ಇದರ ಬೆನ್ನಲ್ಲೇ ಮಾರ್ಚ್ 11 ಕ್ಕೆ ಒಂದು ಒಂದು ನೆಪ ಅಂತಾನೆ ಹೇಳ್ಬೋದು, ಏನಂದ್ರೆ ಈ ದಶಪಥ ಹೆದ್ದಾರಿಯ ಉದ್ಘಾಟನೆಯ ಒಂದು ನೆಪ ಅಂತಾನೆ ಹೇಳ್ಬೋದು। ಅದಕ್ಕೋಸ್ಕರನೇ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬರ್ತಾ ಇರುವಂತದ್ದು, ಏನು ಅಲ್ಲಿ ಮದ್ದೂರಲ್ಲಿ ಒಂದು ದೊಡ್ಡ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ, ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಒಂದು ಉದ್ಘಾಟನೆ ಮಾಡ್ತಾರೆ ದಶಪಥ ರಸ್ತೆನ, ಉದ್ಘಾಟನೆ ನಂತರ ರೋಡ್ ಶೋ ಮೂಲಕ ಒಂದು ಸಮಾವೇಶನ ಹಮ್ಮಿಕೊಳ್ಳುವಂತದ್ದು, ಇದೆಲ್ಲ ನೋಡಿದ್ರೆ ಇಡೀ ಮೈಸೂರು ಹಳೆ ಮೈಸೂರು ಭಾಗನ ಇವರು ತಮ್ಮ ವಶಕ್ಕೆ ಪಡ್ಕೊಳ್ಳೇಬೇಕು, ಇದೆಲ್ಲ ಕಮಲ ಅರಳಿಸ್ಲೇಬೇಕು ಅನ್ನೋ ರೀತಿ ಕಾಣಿಸ್ತಾ ಇರುವಂತದ್ದು, ಮತ್ತೆ ಅದಲ್ಲದೆ ಎಲ್ಲಾ ನಾಯಕರುಗಳನ್ನು ಕೂಡ ಒಗ್ಗೂಡಿಸ್ತಾ ಇರುವಂತದ್ದು ಅಂದ್ರೆ ಇಲ್ಲಿವರೆಗೂ ಕೂಡ ಏನು ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸೂಕ್ತ ಅಭ್ಯರ್ಥಿಗಳು ಇಲ್ಲದೆ ಇದ್ರು, ಆದ್ರೆ ಈಗ 7 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಸೂಕ್ತ ಅಭ್ಯರ್ಥಿಗಳಿದ್ದಾರೆ, ಮತ್ತೆ ಅದಲ್ಲದೆ ಸಂಘಟನೆಗಳು ಕೂಡ ಜೋರ ಮಾಡ್ಕೊಂಡ್ ಬರ್ತಾ ಇರುವಂತದ್ದು, ಒಟ್ಟಾರೆ ಈ ಎಲ್ಲಾ ಹಿನ್ನೆಲೆಗಳನ್ನ ನೋಡಿದ್ರೆ ಬಿಜೆಪಿ ಇಡೀ ಹಳೆ ಮೈಸೂರು ಪ್ರಾಂತ್ಯನ ತಮ್ಮ ವಶಕ್ಕೆ ತಗೊಳ್ಳೋದು, ಇಲ್ಲೆಲ್ಲ ಕಮಲನ ಅರಳಿಸೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ರಜನಿ. ಥ್ಯಾಂಕ್ ಯು ಬಾಲಕೃಷ್ಣ ಮಾಹಿತಿಗೆ. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।